ಇತ್ತೀಚಿನ ದಿನಗಳಲ್ಲಿ ಶ್ರೀ ಸ್ವಾಮಿಯ ರುದ್ರಾಕ್ಷಿ ಮಾಲೆ ಮತ್ತು ಅಕ್ಷಯ ಬುತ್ತಿ ಕಟ್ಟಿ ಸ್ವಾಮಿಗೆ ಅರ್ಪಿಸುತ್ತಾರೆ. ಈ ಆಚರಣೆ ಧನುರ್ಮಾಸದಲ್ಲಿ ಪ್ರಾರಂಭವಾಗಿ ಸಂಕ್ರಾಂತಿಯ ದಿನ ಮುಕ್ತಾಯವಾಗುತ್ತದೆ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗಳ ಪವಾಡವೇನೋ ಎಂಬಂತೆ ಪ್ರತಿ ಅಮಾವಾಸ್ಯೆ ದಿನದಂದು ನೂರಾರು ಭಕ್ತಾದಿಗಳು ದರ್ಶನ ಪಡೆದು ಪಾವನರಾಗುತ್ತಿದ್ದಾರೆ, ಧನ್ಯರಾಗುತ್ತಿದ್ದಾರೆ. ಇಲ್ಲಿ ನಾವು ಕಾಣುತ್ತಿರುವುದು ತಿಪ್ಪೇಶನ ಮಾಲೆ ಹಾಕಿರುವ ಭಕ್ತಾದಿಗಳು. ತಮ್ಮ ತಮ್ಮ ಗ್ರಾಮಗಳಿಂದ ಮುತ್ತೈದೆಯರ ಆರತಿಗಳೊಂದಿಗೆ ಭಜನೆ ಮಾಡುತ್ತಾ ಸ್ವಾಮಿಯೇ ತಿಪ್ಪೇಶ, ಶರಣು ಶರಣು ತಿಪ್ಪೇಶ ಎಂದು ಭಜಿಸುತ್ತಾ ನಾಯ್ಕನ ಹಟ್ಟಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವ ದೃಶ್ಯವನ್ನು ನಾವಿಲ್ಲಿ ಕಾಣುತ್ತಿದ್ದೇವೆ. ಮಾಲೆ ಧರಿಸಿದ ಭಕ್ತಾದಿಗಳು ಈ ಮಂಡಲದಲ್ಲಿ ಸದಾಚಾರ ಮತ್ತು ಶಿಸ್ತು, ತ್ರಿಕಾಲ ಪೂಜೆ, ಮೌನ, ಧ್ಯಾನ, ಕಾಯಕಕ್ಕೆ ಮೊದಲ ಆದ್ಯತೆ, ಅವರ ಶಕ್ತ್ಯಾನುಸಾರ ಅನ್ನ ಸಂತರ್ಪಣೆ ಇವುಗಳನ್ನು ಮಾಡುವುದರಿಂದ ಅವರವರ ಮನೆಗಳಲ್ಲಿ ನೆಮ್ಮದಿ ಶಾಂತಿ ಉಂಟಾಗಿ ಎಷ್ಟೋ ಜನರು ತಮ್ಮ ದುಶ್ಚಟ ದೂರ ಮಾಡಿದ್ದಾರೆ. ಶ್ರೀ ಗುರುಗಳ ಪವಾಡವೇನೋ ಎಂಬಂತೆ ಹುಟ್ಟಿನಿಂದಲೂ ತೊದಲು ಮಾತಾಡಿದ 12 ವರ್ಷದ ಬಾಲಕನೊಬ್ಬನಿಗೆ ಮಾಲಾರ್ಪಣೆಯ ನಂತರ ಸ್ವಲ್ಪ ಕಾಲದಲ್ಲಿ ತೊದಲು ಹೋಗಿ ಸರಾಗವಾಗಿ ಮಾತಾಡುತ್ತಿದ್ದಾನೆ. ಎಷ್ಟೋ ಭಕ್ತಾದಿಗಳು ಮಾಲಾರ್ಪಣದ ನಂತರ ಪರಿವರ್ತಿತಗೊಂಡು ಶ್ರೀಗಳ ನುಡಿಯಂತೆ ಕಾಯಕವೇ ಕೈಲಾಸವೆಂದು ಅರಿತುಕೊಂಡಿರುತ್ತಾರೆ. ವರ್ಷದಿಂದ ವರ್ಷಕ್ಕೆ ಮಾಲಾಧಾರಣೆಯ ಈ ಉತ್ಸವ ಹೆಚ್ಚು ಹೆಚ್ಚು ಪ್ರಕಾಶಗೊಳ್ಳುತ್ತಿದೆ. ಭಕ್ತಾದಿಗಳ ಸಂಖ್ಯೆ ಇಮ್ಮಡಿಯಾಗುತ್ತಿದೆ, ನೂರ್ಮಡಿಯಾಗುತ್ತಿದೆ. ತಿಪ್ಪೇರುದ್ರ ಸ್ವಾಮಿಯನ್ನು ಭಜಿಸಿರಿ, ಶುಭ ಇರುಮುಡಿಯ ಹೊತ್ತು ಎಲ್ಲ ಬನ್ನಿರಿ. ತಿಪ್ಪೇರುದ್ರ ಸ್ವಾಮಿಯನ್ನು ಭಜಿಸಿರಿ, ಶುಭ ಇರುಮುಡಿಯ ಹೊತ್ತು ಎಲ್ಲ ಬನ್ನಿರಿ. ನಾಯ್ಕನಟ್ಟಿ ಕ್ಷೇತ್ರದಲ್ಲಿ ಇರುಮುಡಿಯ ಸಲ್ಲಿಸಿ, ಭಕ್ತಿಯಿಂದ ಎಲ್ಲ ಪೂಜಿಸಿ, ಶ್ರೀ ತಿಪ್ಪೇಶನ ಮನದಿ ಪ್ರಾರ್ಥಿಸಿ. ನಾಯ್ಕನಟ್ಟಿ ಕ್ಷೇತ್ರದಲ್ಲಿ ಇರುಮುಡಿಯ ಸಲ್ಲಿಸಿ, ಭಕ್ತಿಯಿಂದ ಎಲ್ಲ ಪೂಜಿಸಿ, ಶ್ರೀ ತಿಪ್ಪೇಶನ ಮನದಿ ಪ್ರಾರ್ಥಿಸಿ. ತಿಪ್ಪೇರುದ್ರ ಸ್ವಾಮಿಯನ್ನು ಭಜಿಸಿರಿ, ಶುಭ ಇರುಮುಡಿಯ ಹೊತ್ತು ಎಲ್ಲ ಬನ್ನಿರಿ. ತಿಪ್ಪೇರುದ್ರ ಸ್ವಾಮಿಯನ್ನು ಭಜಿಸಿರಿ, ಶುಭ ಇರುಮುಡಿಯ ಹೊತ್ತು ಎಲ್ಲ ಬನ್ನಿರಿ ಬನ್ನಿರಿ. ಮಂಡಲದ ಪೂಜೆಯ ವ್ರತವನ್ನು ಮಾಡಿರಿ, ರುದ್ರಾಕ್ಷಿ ಮಾಲೆ ಧರಿಸಿರಿ. ಕಾವಿಲುಂಗಿ ಬಿಳಿ ಅಂಗಿ ಕೆಂಪು ವಸ್ತ್ರ ಧರಿಸುತ್ತ ಗುರುವನ್ನು ಭಜಿಸಿ ಹಾಡಿರಿ. ಮಂಡಲದ ಪೂಜೆಯ ವ್ರತವನ್ನು ಮಾಡಿರಿ, ರುದ್ರಾಕ್ಷಿ ಮಾಲೆ ಧರಿಸಿರಿ. ಕಾವಿಲುಂಗಿ ಬಿಳಿ ಅಂಗಿ ಕೆಂಪು ವಸ್ತ್ರ ಧರಿಸುತ್ತ ಗುರುವನ್ನು ಭಜಿಸಿ ಹಾಡಿರಿ. ಕಾಯಕವಾಗೈದರೆ ನಾಯ್ಕನಟ್ಟಿ ದೇವನು ಭಕ್ತರಿಗೆ ಒಲಿಯುವನಂತೆ. ಭಕ್ತಿಯಿಂದ ಬೇಡಲು ಶ್ರದ್ಧೆ ತೋರಿ ಸ್ಮರಿಸಲು ಸಿರಿಭಾಗ್ಯ ನೀಡುವನಂತೆ. ಕಾಯಕವಾಗೈದರೆ ನಾಯ್ಕನಟ್ಟಿ ದೇವನು ಭಕ್ತರಿಗೆ ಒಲಿಯುವನಂತೆ. ಭಕ್ತಿಯಿಂದ ಬೇಡಲು ಶ್ರದ್ಧೆ ತೋರಿ ಸ್ಮರಿಸಲು ಸಿರಿಭಾಗ್ಯ ನೀಡುವನಂತೆ. ಎಲ್ಲ ಬನ್ನಿ ಇರುಮುಡಿ ತನ್ನಿ, ತಿಪ್ಪೇಶ ಜಯ ಜಯ ಜಯವೆನ್ನಿ. ತಿಪ್ಪೇಶ ಜಯ ಜಯ ಜಯವೆನ್ನಿ. ತಿಪ್ಪೆ
ರುದ್ರ ಸ್ವಾಮಿಯನ್ನು ಭಜಿಸಿರಿ, ಶುಭ ಇರುಮುಡಿಯ ಹೊತ್ತು ಎಲ್ಲ ಬನ್ನಿರಿ. ತಿಪ್ಪೆ ರುದ್ರ ಸ್ವಾಮಿಯನ್ನು ಭಜಿಸಿರಿ, ಶುಭ ಇರುಮುಡಿಯ ಹೊತ್ತು ಎಲ್ಲ ಬನ್ನಿರಿ. ಮಕರ ಸಂಕ್ರಾಂತಿಯ ದಾಸೋಹ ನಡೆಸಿರಿ, ತಿಪ್ಪೆ ರುದ್ರರನ್ನು ಒಲಿಸಿರಿ. ಅಕ್ಕಿ ಕೊಬರಿ ಬೆಲ್ಲ ಉತ್ತತ್ತಿ ಅರಿಶಿನದ ಕೊಂಬ ಇರಿಸಿ ಗಂಟ ಕಟ್ಟಿರಿ. ಮಕರ ಸಂಕ್ರಾಂತಿಯ ದಾಸೋಹ ನಡೆಸಿರಿ, ತಿಪ್ಪೆ ರುದ್ರರನ್ನು ಒಲಿಸಿರಿ. ಅಕ್ಕಿ ಕೊಬರಿ ಬೆಲ್ಲ ಉತ್ತತ್ತಿ ಅರಿಶಿನದ ಕೊಂಬ ಇರಿಸಿ ಗಂಟ ಕಟ್ಟಿರಿ. ಅಕ್ಷಯದ ಬುತ್ತಿಯ ಸಂಕ್ರಾಂತಿ ಮುಂಜಾನೆ ನಾಯ್ಕ ನಟ್ಟಿ ಧರೆಗೆ ತನ್ನಿರಿ. ಎರಡು ಮಠದಿ ನಡೆಯುವ ಶುಭ ಪೂಜೆಯ ವೇಳೆ ನೂರೆಂಟು ದೀಪ ನೋಡಿರಿ. ಅಕ್ಷಯದ ಬುತ್ತಿಯ ಸಂಕ್ರಾಂತಿ ಮುಂಜಾನೆ ನಾಯ್ಕ ನಟ್ಟಿ ಧರೆಗೆ ತನ್ನಿರಿ. ಎರಡು ಮಠದಿ ನಡೆಯುವ ಶುಭ ಪೂಜೆಯ ವೇಳೆ ನೂರೆಂಟು ದೀಪ ನೋಡಿರಿ. ಎಲ್ಲ ಬನ್ನಿ ಬನ್ನಿ, ಇರುಮುಡಿ ತನ್ನಿ ತನ್ನಿ, ತಿಪ್ಪೇಶ ಜಯ 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 ಬನ್ನಿ. ಎಲ್ಲ ಬನ್ನಿ ಇರುಮುಡಿ ತನ್ನಿ, ತಿಪ್ಪೇಶ ಜಯ 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 ಬನ್ನಿ. ತಿಪ್ಪೆ ರುದ್ರ ಸ್ವಾಮಿಯನ್ನು ಭಜಿಸಿರಿ, ಶುಭ ಇರುಮುಡಿಯ ಹೊತ್ತು ಎಲ್ಲ ಬನ್ನಿರಿ. ತಿಪ್ಪೆ ರುದ್ರ ಸ್ವಾಮಿಯನ್ನು ಭಜಿಸಿರಿ, ಶುಭ ಇರುಮುಡಿಯ ಹೊತ್ತು ಎಲ್ಲ ಬನ್ನಿರಿ. ನಾಯ್ಕನಟ್ಟಿ ಕ್ಷೇತ್ರದಲ್ಲಿ ಇರುಮುಡಿಯ ಸಲ್ಲಿಸಿ ಭಕ್ತಿಯಿಂದ ಎಲ್ಲ ಪೂಜಿಸಿ ಶ್ರೀ ತಿಪ್ಪೇಶನ ಮನದಿ ಪ್ರಾರ್ಥಿಸಿ. ನಾಯ್ಕನಟ್ಟಿ ಕ್ಷೇತ್ರದಲ್ಲಿ ಇರುಮುಡಿಯ ಸಲ್ಲಿಸಿ ಭಕ್ತಿಯಿಂದ ಎಲ್ಲ ಪೂಜಿಸಿ ಶ್ರೀ ತಿಪ್ಪೇಶನ ಮನದಿ ಪ್ರಾರ್ಥಿಸಿ. ತಿಪ್ಪೆ ರುದ್ರ ಸ್ವಾಮಿಯನ್ನು ಭಜಿಸಿರಿ, ಶುಭ ಇರುಮುಡಿಯ ಹೊತ್ತು ಎಲ್ಲ ಬನ್ನಿರಿ. ತಿಪ್ಪೆ ರುದ್ರ ಸ್ವಾಮಿಯನ್ನು ಭಜಿಸಿರಿ, ಶುಭ ಇರುಮುಡಿಯ ಹೊತ್ತು ಎಲ್ಲ ಬನ್ನಿರಿ. ತಿಪ್ಪೆ ರುದ್ರ ಸ್ವಾಮಿಯನ್ನು ಭಜಿಸಿರಿ, ಶುಭ ಇರುಮುಡಿಯ ಹೊತ್ತು ಎಲ್ಲ ಬನ್ನಿರಿ. ತಿಪ್ಪೆ ರುದ್ರ ಸ್ವಾಮಿಯನ್ನು ಭಜಿಸಿರಿ, ಶುಭ ಇರುಮುಡಿಯ ಹೊತ್ತು ಎಲ್ಲ ಬನ್ನಿರಿ. ನಾಯ್ಕನಟ್ಟಿ ಕ್ಷೇತ್ರದಲ್ಲಿ ಇರುಮುಡಿಯ ಸಲ್ಲಿಸಿ ಭಕ್ತಿ